ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಮದುವೆ ವಿಧಾನಸಭಾ ಕ್ಷೇತ್ರ ಮುಂದಿನ ಕ್ಷೇತ್ರ ಬಿಜೆಪಿಯಿಂದ ಎಸ್ಪಿ ಸ್ವಾಮಿಗೌಡ ಕಾಂಗ್ರೆಸ್ ಇಂದ ಉದಯಗೌಡ ಜೆಡಿಎಸ್ ಇಂದ ಡಿ ಸಿ ತಮ್ಮಣ್ಣ ಶಾಸಕರು ಹಾಲಿ ಶಾಸಕರು ಎಸ್ ಇಲ್ಲೂ ಅಷ್ಟೇ ನಮ್ಮ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಮದ್ದೂರಲ್ಲಿ ಸ್ವಾಮಿಗೌಡ ಜೆಡಿಎಸ್ ಅಲ್ಲಿ ಇದ್ದವರು ಈಗ ಅವರು ಇಂದ ಕ್ಯಾಂಡಿಡೇಟ್ ಉದಯ್ ಗೌಡ ಅವರು ಕುಮಾರಸ್ವಾಮಿ ಅವರು ಸರ್ಕಾರ ಬೆಳೆಸ್ತವ್ರು ಸೊ ಅವ್ರಿಗೂ ಇಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟು ಅಂಡ್ ಡಿ ಸಿ ತಮ್ಮ ದೇವೇಗೌಡರು ಬೀಗರು ಅವ್ರ ಜೆಡಿಎಸ್ ಕ್ಯಾಂಡಿಡೇಟು ಅಂಡ್ ಮಂಜುನಾಥ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟು ಇಲ್ಲಿ ವಿಚಾರ ಏನು ಅಂತಂದ್ರೆ ಮೂವರು ಕೂಡ ಪ್ರಬಲರೇ ಮತ್ತೊಂದು ಅಂತಂದ್ರೆ ಡಿ ಸಿ ತಮ್ಮಣ್ಣ ಪರಭ ಗುರುಚರಣ್ ಸೇರ್ಕೊಂಡಿದ್ದಾರೆ ಮೊನ್ನೆ ಕಾಂಗ್ರೆಸ್ ಬಿಟ್ಟು ಜೆಡಿಎಸ್ ಸೇರಿದ್ದಾರೆ ಸೊ ತ್ರಿಕೋನ ಸ್ಪರ್ಧೆ ಇದೆ ಫಲಿತಾಂಶವನ್ನ ಲೆಕ್ಕಾಚಾರ ಹಾಕ್ಲಿಕ್ಕೆ ಕಷ್ಟ ತಮ್ಮಣ್ಣವ್ರಿಗೂ ಆಗ್ಬಹುದು ಅವ್ರಿಗೂ ಆಗ್ಬೋದು ಸ್ವಾಮಿಗೌಡ್ರಿಗೂ ಆಗ್ಬೋದು ಸ್ವಾಮಿಗೌಡರಾಗ್ಲಿ ಯಾವಾಗ್ಲೂ ಹೇಳಬೇಕಲ್ಲ ಹಿಂದೆ ಬಂದ್ರೆ ಓದಿಯಲ್ಲ ಮುಂದೆ ಮುಂದೆ ಬಂದ್ರೆ ಆಯ್ತಲ್ಲ ಹಿಂದೆ ಬಂದ್ರೆ ಕಾನ್ಸೆಪ್ಟ್ ಅವರು ಶಿಂದಿ ಫೌಂಡೇಶನ್ ಕೆಲಸ ಮಾಡ್ಕೊಂಡು ಬಂದವರು ಉದಯ್ ಗೌಡ ಅವ್ರದೇ ಆದಂತ ಹಣ ಬಲವನ್ನ ಬಳಸಿಕೊಂಡು ರಾಜಕಾರಣ ಮಾಡೋ ಕಲೆ ಅವ್ರಿಗೆ ಡಿ ಸಿ ತಮ್ಮಣ್ಣ ವರ್ಷ ಗೆದ್ದಿದ್ದೀನಿ ಕುಮಾರಸ್ವಾಮಿ ಅವರು ಇವರ ಲೆಕ್ಕಾಚಾರದಲ್ಲಿ ಅವರು ಇದಾರೆ ತ್ರಿಕೋನ ಸ್ಪರ್ಧೆ ಇದೆ ತ್ರಿಕೋನ ಸ್ಪರ್ಧೆ ಇದೆ ಮದುವರು